ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪವಿತ್ರ ಮತ್ತು ಹೇಮಾ ಅಂತೇಳ್ಬಿಟ್ಟು, ಅವರು ಕಡಪಾದವರು. ವಯಸ್ಸು 32 ವರ್ಷ ತುಂಬಿದೆ. ಏನ ತೂತು 3 ಇಂಚು ಅಗಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮೈ ಬಣ್ಣ ಇಬ್ಬರದು ಕೂಡ ಸಂಪೂರ್ಣವಾಗಿ ಬಿಳಿ ಬಣ್ಣ ಇದೆ. ಗಂಡ ಪವಿತ್ರ ಅವರ ಗಂಡ ಶರಣಪ್ಪ ಅಂತೇಳಿ, ಹೇಮಾ ಅವರ ಗಂಡ ಗೋವಿಂದ ಅಂತೇಳಿ. ಕೆಲಸ ಗೃಹಿಣಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಜಾಗ ನೀವೇ ಹೇಳಬೇಕು, ನೀವು ಹೇಳಿದ ಜಾಗಕ್ಕೆ ಬಂದು ಸುಖ ಕೊಡುವುದಾಗಿ ತಿಳಿಸಿದ್ದಾರೆ. ವಿಳಾಸ ಬಂದು ಕರೆ ಮಾಡಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು. ಇದರ ಜೊತೆಗೆ ಇಬ್ಬರಿಗೂ ಗಂಡ ಇಲ್ಲ, ನೀವು ಹೇಳಿದ ಜಾಗಕ್ಕೆ ಬಂದು ಸುಖವನ್ನು ಕೊಡುತ್ತೇವೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ ಬನ್ನಿ. ಸುಮಾರು 4 ವರ್ಷದ ಹಿಂದೆ ನಮ್ಮಿಬ್ಬರ ಗಂಡಂದಿರು ತೀರಿ ಹೋಗಿದ್ದಾರೆ. ನಾವಿಬ್ಬರು ಅಕ್ಕ ತಂಗಿಯರಾಗಬೇಕು ಅಂತೇಳಿ ಹೇಳಿಕೊಂಡಿರೋದು. ಗಂಡ ಸತ್ತ ನಂತರ ಹಲವಾರು ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದೇವೆ. ಅದರಲ್ಲಿ ಹಣದ ಕಷ್ಟ ಆಗಿರ್ಬೋದು, ಸುಖದ ಒಂದು ಕೊರತೆ ಆಗಿರ್ಬೋದು, ಮತ್ತು ಜೀವನದಲ್ಲಿ ಬರ್ತಕ್ಕಂತಹ ಒಂದು ಕಷ್ಟಗಳು ಮತ್ತು ಮಕ್ಕಳ ಒಂದು ಕಷ್ಟಗಳನ್ನು ಕೂಡ ಎದುರಿಸಿದ್ದಾರೆ. ಸೊ ಎಲ್ಲ ಕಷ್ಟಗಳು ಹೋಗಬೇಕು ಅಂದರೆ ದುಡ್ಡು ಬೇಕು. ಅದಕ್ಕೆ ನಮಗೆ ದುಡ್ಡು ಕೊಡಿ, ನಿಮಗೆ ಸುಖವನ್ನು ಕೊಡುತ್ತೇವೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇವರನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಇನ್ನು ಗಂಡಿನ ಗುಣಗಳು ಮಾತ್ರ ಹೀಗೆ ಇರಬೇಕು, ಇಲ್ಲವಾದರೆ ತೂತು ಕೊಡೋದಿಲ್ಲ ಅಂತೇಳಿ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಕೂತಾಗಿ ಕೊಟ್ಟಿರೋದು. ಮೊದಲನೇದಾಗಿ ಒಬ್ಬರೇ ಬರಬೇಡಿ, ನಿಮ್ಮ ಗೆಳೆಯರಿಗೂ ಕರೆದುಕೊಂಡು ಬನ್ನಿ. ಇಲ್ಲವಾದರೆ ಇಬ್ಬರಿಗೂ ಕೈದು ರಸ ತುಂಬಿಸಿ ಹೋಗಿ. ದುಡ್ಡು ಮಾತ್ರ ಇಬ್ಬರಿಗೂ ಸಮನಾಗಿ ಕೊಡಬೇಕು, ಇಲ್ಲವಾದರೆ ಇಬ್ಬರಲ್ಲೂ ಕೂಡ ಜಗಳ ಆಗುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಸಾಮಾನು ದಪ್ಪ ಇದ್ದರೆ ಚಿಪ್ಪುತ್ತೇವೆ, ಮತ್ತು ತೂತಿಗೆ ಇಟ್ಟು ಸರಿಯಾಗಿ ಸುಖವನ್ನು ಕೊಡುತ್ತೇವೆ. ಸೊ ಧೈರ್ಯವಾಗಿ ಮನೆಗೆ ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಕೊನೆಯದಾಗಿ ಇವರ ಬಳಿ ಇರುವ ಹೀರೋ ಪ್ಲಸರ್ ಪ್ಲಸ್ ಒಂದು ಸ್ಕೂಟರ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಒಂದು ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 110.9 cc, ಮೈಲೇಜು 50 km/l ಕೊಡುತ್ತೆ. ಕರ್ಬ್ ವೇಟು 104 kg, ಸೀಟ್ ಹೈಟು 765 mm, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 4.8 liter ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸ್ ಪವರು 8 bhp ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆ 7 ಕಲರ್ ವೇರಿಯಂಟಲ್ಲಿ ಈ ಒಂದು ಸ್ಕೂಟಿ ಸಿಗುತ್ತೆ. ಇದರ ಒಂದು ಪ್ರೈಸ್ ಲಿಸ್ಟ್ ಬಂದುಬಿಟ್ಟು ಪ್ಲೆಜರ್ ಪ್ಲಸ್ಸು LX 70,000, ಪ್ಲೆಜರ್ ಪ್ಲಸ್ಸು VX 74,000 ಸಿಗುತ್ತೆ ಅಂತೇಳಿ ಇದಿಷ್ಟು ಇವರ ಬಳಿ ಇರುವ ಹೀರೋ ಪ್ಲೆಜರ್ ಪ್ಲಸ್ ಒಂದು ಸ್ಕೂಟರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ. ಸೊ ಕಾಲ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ನೇರವಾಗಿ ತಿಳಿಸ್ಬೋದು, ಇಲ್ಲಾಂದರೆ ಕಮೆಂಟ್ ಮಾಡಿ ಎಲ್ಲರ ಕಮೆಂಟನ್ನು ಓದಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿಯೂ ಕೂಡ ತಿಳಿಸಿದ್ದಾರೆ. ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾದ 10 ಹಲವಾರು ಪ್ರೊಫೈಲ್ ಬರುತ್ತೆ, ಅದರಲ್ಲಿ ಒಂದನ್ನು ಖಂಡಿತವಾಗಿ ಸೆಟ್ ಮಾಡ್ಕೊಳ್ಬೋದು.